ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬಂದು ನಾನು ಎಲ್ಲ ಲೇಡೀಸ್ಗೆ ಹೆಲ್ಪ್ ಆಗುವಂಥ ಒಂದು ಕಂಟೆಂಟ್ ತೊಗೊಂಡು ಬಂದಿದ್ದೀನಿ. ಸೊ ಬನ್ನಿ, ಬೇಗ ಕ್ವಿಕ್ಕಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದೇನಪ್ಪ ಅಂದರೆ, ನಮ್ಮ ಹೆಣ್ಮಕ್ಳಿಗೆ ಏನಂದರೆ, ಲೈಕ್ ನಾವು ಎಷ್ಟೇ ಸ್ಕಿನ್ ಕೇರ್ ಮಾಡಿದ್ರೂ ಕೂಡ ನಮ್ಮನ್ನು ಸತ್ವ ಇಲ್ಲೆಲ್ಲ ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ಸ್ ಬರ್ತಿರುತ್ತೆ. ಮೇನ್ಲಿ ನೋಸ್ ಮೇಲೆ ನಮಗೆ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಬರ್ತಾ ಇರುತ್ತೆ. ಅದನ್ನು ಹೇಗೆ ನಾವು ಮನೆಯಲ್ಲೇ ಹೋಮ್ ರೆಮಿಡೀಸ್ ಯೂಸ್ ಮಾಡಿ ಹೋಗಿಸ್ಕೊಬೋದು ಅಂಥೇಳಿ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಮೇನ್ ಥಿಂಗ್ ಬಂದು, ಫಸ್ಟ್ ಆಫ್ ಆಲ್, ನಮಗೆ ವೈಟ್ ಹೆಡ್ಸ್ ಆ ಬ್ಲ್ಯಾಕ್ ಹೆಡ್ಸ್ ಏನಕ್ಕೆ ಬರುತ್ತೆ ಅಂದರೆ, ನಾವು ರೆಗ್ಯುಲರಾಗಿ ಅಥವಾ ನಮ್ಮ ಸ್ಕಿನ್ಗೆ ಕೇರ್ ಮಾಡ್ದಿರಾ, ಅಥವಾ ರೆಗ್ಯುಲರಾಗಿ ವಾಶ್ ಮಾಡ್ದಿರಾ, ಅಥವಾ ಹೈಜೆನಿಕ್ಕಾಗಿ ಇಟ್ಕೊಳ್ದಿರಾ ಇದ್ದರೆ ಮೇನ್ ಥಿಂಗ್ ನಮಗೆ ವೈಟ್ ಹೆಡ್ಸ್ ಆರ್ ಬ್ಲ್ಯಾಕ್ ಹೆಡ್ಸ್ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತಲ್ಲ ಅದು, ಅಥವಾ ಆಯಿಲಿನೆಸ್, ಎಕ್ಸ್ಟ್ರಾ ಆಯಿಲಿನೆಸ್ ಇರುತ್ತಲ್ಲ, ಅದೆಲ್ಲ ಸ್ಕಿನ್ನಿಂದ ಆಚೆ ಬರುತ್ತೆ. ಅದನ್ನು ನಾವು ಕ್ಲೀನ್ ಮಾಡದೇ ಇದ್ದಾಗ ಅದು ಏರ್ ಜೊತೆ ಏನು ಮಿಕ್ಸಪ್ ಆಗಿ ಅಥವಾ ಏರ್ ಜೊತೆ ಒಂದು ರಿಯಾಕ್ಷನ್ ಆಗಿ ಅದು ಒಂದು ಬ್ಲ್ಯಾಕ್ ಹೆಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದ ಮೇನ್ ಥಿಂಗ್, ನಾವು ಹೇಗೆ ಕ್ಲೀನಾಗಿ ಇಟ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ವೈಟ್ ಹೆಡ್ಸ್ ಅಥವಾ ಬ್ಲ್ಯಾಕ್ ಹೆಡ್ಸ್ನ ಹೋಗ್ಲಾಡಿಸ್ಕೊಬೋದು. ಇದಿಷ್ಟೇ ಸಿಂಪಲ್ ಟಿಪ್. ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು 2 ಸ್ಟೆಪ್ಸಲ್ಲಿ ನಿಮಗೆ ಹೇಗೆ ವೈಟ್ ಹೆಡ್ಸ್ ಆರ್ ಬ್ಲ್ಯಾಕ್ ಹೆಡ್ಸ್ನ ಹೋಗಿಸ್ಕೊಬೋದು ಅಂತ ತೋರಿಸಿದ್ದೀನಿ. ಒಂದು ಬಂದು ಸ್ಕ್ರಬ್ಬಿಂಗ್, ಇನ್ನೊಂದು ಬಂದು ಪ್ಯಾಕ್ ಫೇಸ್ ಅಂದರೆ ಪ್ಯಾಕ್ ಹಾಕ್ಬಿಟ್ಟು ಹನಿ ಪ್ಯಾಕ್ ಮಾಡ್ತಿದ್ದೀನಿ ನಾನು ಇವತ್ತು. ಅದನ್ನು ಪ್ಯಾಕ್ ಹಾಕಿ ಒಂದು 15 or 20 minutes ಬಿಟ್ಟು ವಾಶ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಈಸಿ ಸ್ಟೆಪ್. ಆ್ಯಸ್ ಯೂಶ್ವಲ್, ನಿಮ್ಗೆ ಗೊತ್ತಿರೋ ಹಾಗೆ ನಾನು ಯೂಸ್ ಮಾಡ್ತಿರೋದು KLF ಅವ್ರದ್ದು ವಿರ್ಜಿನ್ ಕೋಕೋನಟ್ ಆಯಿಲ್, ಬೇಬಿ ಆಯಿಲ್ ಇದು. ನಾವು ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈವನ್ ಅರೋಮ ಕೂಡ ತುಂಬ ಚೆನ್ನಾಗಿದೆ. ಇದು ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ, ಈವನ್ ಅಮೆಝಾನ್, ಫ್ಲಿಪ್ಕಾರ್ಟ್, ಬಿಗ್ ಬ್ಯಾಸ್ಕೆಟ್ ಎಲ್ಲ ಕಡೆ ಸಿಗುತ್ತೆ, ಆರಾಮಾಗಿ ಬೈ ಮಾಡ್ಬೋದು. ನೆಕ್ಸ್ಟ್ ಬಂದು ಹನಿ ಯೂಸ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಬಂದು ಲೆಮನ್, ಮತ್ತು ಹಾಗೆ ಸ್ಕ್ರಬ್ಬಿಂಗ್ ಏಜೆಂಟ್, ನ್ಯಾಚುರಲ್ ಸ್ಕ್ರಬ್ಬಿಂಗ್ ಏಜೆಂಟ್, ಶುಗರ್. ಶುಗರ್ನ ಯೂಸ್ ಮಾಡಿ ನಾನು ನಿಮಗೆ ಫಸ್ಟು ಸ್ಕ್ರಬ್ಬಿಂಗ್ ತೋರಿಸ್ಬಿಡ್ತೀನಿ, ಆಮೇಲೆ ಪ್ಯಾಕ್ ಹಾಕ್ಬಿಟ್ಟು ವಾಶ್ ಮಾಡೋದು ಅಷ್ಟೇ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಬಂದು ನಿಮ್ಮ ಮುಂಚೆನೆ ಮಾಡಿ ತೋರಿಸ್ತಿದ್ದೀನಿ ನಾನು. ಫ್ರೆಂಡ್ಸ್, ಫಸ್ಟ್ ಬಂದು ಸ್ಕ್ರಬ್ಬಿಂಗ್ ನಾನು ಆವಾಗಲೇ ಹೇಳಿದಾಗೆ. ಸೊ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಇದಷ್ಟು ನೋ ಸಿಗಲ್ವಾ, ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ಶುಗರ್, ಅದೆರಡನ್ನೂ ಮಿಕ್ಸ್ ಮಾಡ್ಕೊತೀನಿ. ಹ್ಯಾಂಡಲ್ಲೇ ಮಿಕ್ಸ್ ಮಾಡ್ಬೋದು, ಏನು ಇಶ್ಯೂ ಇಲ್ಲ. ಆದರೆ ಯೂಸ್ ಮಾಡೋ ಮುಂಚೆ ಚೆನ್ನಾಗಿ ನಿಮ್ಮ ಹ್ಯಾಂಡ್ ಫೇಸ್ ಎಲ್ಲನೂ ವಾಶ್ ಮಾಡ್ಕೊಂಡಿರಬೇಕು. ಫ್ರೆಂಡ್ಸ್, ಇದು ನ್ಯಾಚುರಲ್ ಹೋಮ್ ರೆಮಿಡಿ ಆಗಿರೋದ್ರಿಂದ ನಿಮ್ಗೆ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಮತ್ತು ನೀವು ಥಿಂಕ್ ಮಾಡ್ಬೋದು, ಸ್ಕ್ರಬ್ಬಿಂಗ್ ಮತ್ತು ಎರಡು ಯೂಸ್ ಮಾಡ್ತಿದ್ದೀನಿ ಅಂದರೆ ಎರಡು ರೆಮಿಡಿನ ಒಂದೇ ಸತಿ ತೋರಿಸ್ತಿದ್ದೀನಿ. ಇನ್ ದ ಸೆನ್ಸ್, ಸ್ಕ್ರಬ್ಬಿಂಗ್ ಆ್ಯಂಡ್ ಫೇಸ್ ಪ್ಯಾಕು, ಸಾರಿ ಪ್ಯಾಕು. ಸೊ ಎರಡೂ ಒಂದೇ ಸತಿ ಯೂಸ್ ಮಾಡ್ಬೋದಾ, ಮಾಡಿದ್ರೆ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ, ಆ ಥರ ಏನು ಡೌಟ್ಸ್ ಬೇಡ. ನೀವು ಎರಡೂ ಒಂದೇ ಸತಿ ಟ್ರೈ ಮಾಡ್ಬೋದು, ಇಲ್ಲಾಂದರೆ ಗ್ಯಾಪ್ ಬಿಟ್ಟು 1 or 2 days ಬಿಟ್ಟು ಕೂಡ ನಿಮ್ಗೆ ಬೇಕನ್ನುವಾಗ ಯೂಸ್ ಮಾಡ್ಬೋದು. ಬಟ್ ಯೂಸ್ ಅಂತೂ ಟ್ರೈ ಅಂತೂ ಮಾಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಇವಾಗ ಸ್ಕ್ರಬ್ ರೆಡಿ ಆಗಿದೆ. ನಾನು ಇವಾಗ ನನ್ನ ನೋಸ್ನ ಫುಲ್ ಈ ಪಾರ್ಟ್, ಸೈಡ್ ಪಾರ್ಟ್ ಎಲ್ಲ ಸ್ಕ್ರಬ್ ಮಾಡ್ತೀನಿ. ಸ್ವಲ್ಪ ಜೆಂಟಲ್ ಆಗಿನೇ ಸ್ಕ್ರಬ್ ಮಾಡಿ, ತುಂಬ ಉಜ್ಜೋಕೆ ಹೋಗ್ಬೇಡಿ. ನಿಮ್ಗೆ ಎಲ್ಲಿ ಜಾಸ್ತಿ ಇದೆ ಅನಿಸುತ್ತೆ ಅಂಥ ಪ್ಲೇಸಲ್ಲಿ ಆಲ್ಮೋಸ್ಟ್ ಇಲ್ಲೇ ಜಾಸ್ತಿ ಬರೋದು. ಸೊ ಆ ಕಡೆ ನೋಡ್ಕೊಂಡು ಮಾಡ್ಕೊಡಿ. ಮತ್ತು ಫ್ರೆಂಡ್ಸ್, ಶುಗರ್ ಬಂದು ನೀಟಾಗಿ ಅದು ನ್ಯಾಚುರಲ್ ಸ್ಕ್ರಬ್ಬಿಂಗ್ ಏಜೆಂಟ್ ಅಂತಲೇ ನಾನು ಆವಾಗಲೇ ಹೇಳಿದೆ. ಅದೇನೇ ಇದ್ರೂ ನೀಟಾಗಿ ನಿಮ್ಮದು ಡೆಡ್ ಸ್ಕಿನ್ ಸೆಲ್ಸ್ ಅಥವಾ ಎಕ್ಸ್ಟ್ರಾ ಆಯಿಲಿನೆಸ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ, ಒಳ್ಳೆ ಸ್ಕ್ರಬ್ಬಿಂಗ್ ಏಜೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಮತ್ತು ಹಾಗೆ ಬಂದು ಕೋಕೋನಟ್ ಆಯಿಲ್ ವೆರಿ ಯೂಸ್ಫುಲ್ ಆ್ಯಂಡ್ ಗುಡ್ ಫಾರ್ ಯುವರ್ ಸ್ಕಿನ್, ತುಂಬ ಮಾಯಿಶ್ಚರ್ ಮಾಡುತ್ತೆ. ಅದು ಕೂಡ ಏನೇ ಡಸ್ಟ್ ಅಥವಾ ಡರ್ಟ್ ಇದ್ದರೂ, ಏನೇ ಸ್ಕ್ಯಾರ್ಸ್ ಆ ಥರ ಏನೇ ಇದ್ದರೂ ಎಲ್ಲನೂ ಟ್ರಿಮ್ ಮಾಡುತ್ತೆ. ಸೊ ನೀವು ಆರಾಮಾಗಿ ಎರಡು ವಸ್ತುಗಳನ್ನ ಸ್ಕ್ರಬ್ಬಿಂಗಾಗಿ ಯೂಸ್ ಮಾಡ್ಬೋದು. 3 minutes ಮಾಡಿದ್ರೆ ಸಾಕು ಫ್ರೆಂಡ್ಸ್.
ಸಾಫ್ಟ್ ಆಗಿ ಮಾಡ್ಕೊಳ್ಳಿ, ತುಂಬ ತಿಕ್ಕಬೇಡಿ. ಸ್ಕ್ರಬ್ ಮಾಡಿದ್ದಾಯ್ತು, ನಾನು ಈ ಥರ ವೆಟ್ ಟಿಶ್ಯೂ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತೀನಿ. ಇಲ್ಲಾಂದರೆ ನಿಮ್ಮ ಹತ್ರ ವೆಟ್ ಟಿಶ್ಯೂ ಇಲ್ಲ ಅಥವಾ ವೆಟ್ ಟಿಶ್ಯೂ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ವಾಟರ್ ಯೂಸ್ ಮಾಡಿನೇ ವಾಶ್ ಮಾಡ್ಕೊಬೋದು. ಸ್ವಲ್ಪ ರೆಡ್ಡಿಶ್ ಅನಿಸುತ್ತೆ, ಬಟ್ ಓಕೆ, ನೀಟಾಗಿ ಕ್ಲಿಯರಾಗಿ ಹೋಗುತ್ತೆ. ಮತ್ತು ಬಂದು ಹೋಮ್ ರೆಮಿಡಿ ಅಲ್ವಾ, ಏನು ತೊಂದರೆ ಆಗಲ್ಲ, ಮತ್ತೆ ಆರಾಮಾಗ್ಬಿಡುತ್ತೆ. ಸೊ ನೋಡಿದ್ರಿ ಎಲ್ಲ ಫ್ರೆಂಡ್ಸ್, ನಾನು ಹೇಗೆ ಸ್ಕ್ರಬ್ ಮಾಡಿದೆ ಅಂತೇಳಿ. ಸ್ಕ್ರಬಿಂಗ್ ಮಾಡೋದು ತುಂಬಾ ಯೂಸ್ಫುಲ್, ನಿಮ್ಮ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡಿ ನಿಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲನೂ ರಿಮೂವ್ ಮಾಡುತ್ತೆ. ಸೊ ನೋ ವರೀಸ್ ಅಟ್ ಆಲ್, ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ನಾನು ಅವಾಗಲೇ ಹೇಳ್ದಾಗೆ ಪ್ಯಾಕ್ ಮಾಡ್ತೀನಿ, ಅಂದರೆ ನೋಸಿಗೆ ಬಂದು ಪ್ಯಾಕ್ ಥರ ಹಾಕಿಬಿಟ್ಟು ಸ್ವಲ್ಪ 15-20 ಮಿನಿಟ್ಸ್ ಬಿಟ್ಟು ರಿಮೂವ್ ಮಾಡೋದು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಅವಾಗಲೇ ತೊಗೊಂಡಿದ್ದನ್ನೆಲ್ಲ ಸೇಮ್ ಬೌಲ್, ಅದಕ್ಕೆ ವಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಅಂದರೆ ನೋಸಿಗೆ ಎಷ್ಟು ಪ್ಯಾಕಿಂಗ್ ಗೊತ್ತಾಗುತ್ತಲ್ವ ನಿಮಗೆ, ಮೆಷರ್ಮೆಂಟು ಇಷ್ಟು ಪಾರ್ಟಿಗೆ ಎಷ್ಟು ಹಾಕ್ಬೇಕಂತೇಳಿ. ಸ್ವಲ್ಪ ಆದರೆ ಸಾಕು, ಈ ಆಫಲ್ಲಿ ಆಫ್ ತೊಗೊಂಡ್ರು ಸಾಕು. ಹಾಗೆ ಬಂದು ಹನಿ, ಹನಿ ಆ್ಯಡ್ ಮಾಡ್ತಿದ್ದೀನಿ, ಮಿಕ್ಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್ ಇದೇ ಪ್ಯಾಕಿಗೆ ನೀವು ಶುಗರ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲ ಅಂದರೆ ಇವಾಗ ನಾನೇನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಲೆಮನ್ ಜ್ಯೂಸ್, ಹನಿ, ಇದೆರಡೂ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಬಲ್ಸ್ ಬರುತ್ತಲ್ಲ ಆ ಟೈಮ್ ತನಕ ಬಾಯ್ಲ್ ಮಾಡಿಬಿಟ್ಟು ಅದು ಸ್ವಲ್ಪ ತಣ್ಣಗಾದಮೇಲೆ ಅಂದರೆ ವಾರ್ಮ್ ಆದಮೇಲೆ ಅದನ್ನು ಕೂಡ ನೀವು ಪ್ಯಾಕಾಗಿ ಯೂಸ್ ಮಾಡ್ಬೋದು. ಸೊ ನಾನು ಇವಾಗ ಇದನ್ನು ಪ್ಯಾಕಾಗಿ ಅಪ್ಲೈ ಮಾಡ್ತಿದ್ದೀನಿ. ಹನಿ ಆ್ಯಂಡ್ ಲೆಮನ್ ಇದೆ, ಶುಗರ್ನು ಕೂಡ ಸ್ವಲ್ಪ ಹಾಕೊಂಡಿದ್ದೀನಿ. ಅಷ್ಟೇ ಫ್ರೆಂಡ್ಸ್, ತುಂಬ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಹನಿ ಲೆಮನ್ ಪ್ಯಾಕ್. ಫ್ರೆಂಡ್ಸ್ ಹನಿನ ನೀವು ಫೇಸಿಗೆ ಯೂಸ್ ಮಾಡೋದು ಅಷ್ಟೇ ಅಲ್ಲ, ನೀವೇ ಕೂಡ ಕನ್ಸ್ಯೂಮ್ ಮಾಡಿದ್ರೂ ಸ್ಕಿನ್ ಆ್ಯಂಡ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮತ್ತು ಹಾಗೆ ನಾನು ಇವಾಗ ಹನಿ ಆ್ಯಂಡ್ ಲೆಮನ್ ಯೂಸ್ ಮಾಡಿದ್ದೀನಿ. ಸೊ ಅದ್ರದ್ದು ಯೂಸಸ್ ಹೇಳಬೇಕಲ್ವಾ, ಹನಿ ಆ್ಯಸ್ ಯೂಶ್ವಲ್ ತುಂಬಾ ಲೈಕ್ ನ್ಯಾಚುರಲ್ ಏಜೆಂಟ್ನಲ್ಲಿ, ನ್ಯಾಚುರಲ್ ಇಂಗ್ರೀಡಿಯೆಂಟಲ್ಲಿ ಸ್ಕಿನ್ನಿಗೆ ತುಂಬ ಒಳ್ಳೆಯದಾದಂಥದ್ದು. ಅದು ಕೂಡ ನಿಮ್ಮ ಡೆಡ್ ಸ್ಕಿನ್ಸ್ನೆಲ್ಲ ರಿಮೂವ್ ಮಾಡುತ್ತೆ, ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈವನ್ ಲೆಮನ್ ಕೂಡ, ಲೆಮನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಅದನ್ನು ಏನೇ ಕಲೆ ಅಥವಾ ಸ್ಕ್ಯಾಟ್ಸ್, ಏನೇ ಕ್ಲಾಕ್ಸ್ ಅಥವಾ ಪೋರ್ಸ್ ಈ ಥರದ್ದೆಲ್ಲ ಇದ್ರೂ ಹನಿ ಆ್ಯಂಡ್ ಲೆಮನ್ ಎರಡನ್ನೂ ರಿಮೂವ್ ಮಾಡಿ ನಿಮ್ಗೆ ಒಳ್ಳೆ ಯೂತ್ಫುಲ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಇವಾಗ ಪ್ಯಾಕ್ ಹಾಕಿದ್ದೀನಿ, ನೀವೇ ನೋಡ್ತಿದ್ದೀರಾ ಫ್ರೆಂಡ್ಸ್, ನೀವು ನೋಡ್ಬೋದು ಪ್ಯಾಕ್ ಈ ಥರ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಬೇಕು, 15-20 ಮಿನಿಟ್ಸ್ ತೊಗೊಳುತ್ತೆ ಅಂದ್ಕೊತೀನಿ. ಡ್ರೈ ಆದಮೇಲೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡ್ಬೋದು ನೀವು ನಾಕಿರೋ ಪ್ಯಾಕು ಆಲ್ಮೋಸ್ಟ್ ಡ್ರೈ ಆಗಿದೆ. ಇನ್ ದ ಸೆನ್ಸ್ ಲೆಮನ್ ಅಲ್ವಾ, ಸಾರಿ ಲೆಮನ್ ಆ್ಯಂಡ್ ಹನಿ ಅಲ್ವಾ, ಇಟ್ ಟೇಕ್ ಸೋ ಮಚ್ ಆಫ್ ಟೈಮ್ ಟು ಡ್ರೈ ಅಂದ್ಕೊತೀನಿ. ಆಲ್ಮೋಸ್ಟ್ ಡ್ರೈ ಆಗಿದೆ. ಸೊ ಇವಾಗ ನಾನು ಇದನ್ನು ವಾಶ್ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ವಾಶ್ ಮಾಡ್ಕೊಂಡು ಬರೋಣ. ಫ್ರೆಂಡ್ಸ್ ನೋಡ್ಬೋದು ನೀವು, ನಾನು ಹಾಕಿದಂಥ ಫೇಸ್ ಪ್ಯಾಕ್ನ ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಸು ಇಷ್ಟು ಕ್ಲಿಯರ್ ಆಗಿದೆ, ಈವನ್ ಇಲ್ಲಿ ನನಗೆ ಸ್ವಲ್ಪ ವೈಟ್ ಹೆಡ್ಸ್ ಥರ ಬರ್ತಾ ಇರುತ್ತೆ, ಅದಕ್ಕೆ ಅಲ್ಲಿ ಕೂಡ ಅಪ್ಲೈ ಮಾಡಿದ್ದೆ, ಇಟ್ಸ್ ಕ್ಲಿಯರ್ ಅನಿಸುತ್ತೆ. ಫ್ರೆಂಡ್ಸ್ ನೋಡಿದ್ರಿ ಎಲ್ಲ ಅದಷ್ಟು ಕ್ಲಿಯರ್ ಆಗಿದೆ ಅಂತ ಫಸ್ಟ್ ರಿಸಲ್ಟಲ್ಲೇ ಅನಿಸ್ತಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಫ್ರೆಂಡ್ಸ್ ಹೇಳಬೇಕಂದ್ರೆ, ನೀವು ಏನೇ ಹೋಮ್ ರೆಮಿಡೀಸ್, ನ್ಯಾಚುರಲ್ ರೆಮಿಡೀಸ್ನ ಟ್ರೈ ಮಾಡಿದ್ರೆ ಅದು ಬಂದು ಅದ್ರ ರಿಸಲ್ಟ್ನ ತೋರಿಸೋದಕ್ಕೆ ಟೈಮ್ ಆಗುತ್ತೆ. ಇನ್ ದ ಸೆನ್ಸ್ ಕೆಲವು ದಿನಗಳು ಬೇಕಾಗುತ್ತೆ. ಇವಾಗ ನೀವು ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಟ್ರೈ ಮಾಡಿದಷ್ಟು ಬೇಗ ರಿಸಲ್ಟ್ ಸಿಗ್ತೇ ಇರ್ಬೋದು, ಬಟ್ ಆ ಥರ ಪ್ರಾಡಕ್ಟ್ಸಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಹೋಮ್ ರೆಮಿಡೀಸಿಂದ ನಿಮ್ಮ ಸ್ಕಿನ್ಗೆ ಏನೂ ತೊಂದರೆ ಆಗಿಲ್ಲ, ಇನ್ನೂ ಒಳ್ಳೆಯದೇ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಒಂದು ಒಳ್ಳೆ ಹೆಲ್ತಿ ಸ್ಕಿನ್ನ ಪಡ್ಕೊಬೋದು.
ಸೊ ಹೋಮ್ ರೆಮಿಡೀಸ್ ಬಂದು ಲೇಟಾಗಿ ರಿಸಲ್ಟ್ಸ್ನ ಕೊಟ್ಟರು ತುಂಬ ಒಳ್ಳೆ ರಿಸಲ್ಟ್ಸ್ ಮತ್ತು ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ನ ಕೊಡುತ್ತೆ. ತುಂಬ ದಿನಕ್ಕೆ ನಿಮಗದು ಏನು ಹೇಳೋದು, ನಿಮ್ಮ ಹೆಲ್ತ್ ಸ್ಕಿನ್ ಇರ್ಬೋದು ಅಥವಾ ನಿಮ್ಮ ಫೇಸ್ದು ಏನೇ, ಇವಾಗ ನಾನು ಎಷ್ಟೊಂದು ಹೋಮ್ ರೆಮಿಡೀಸ್ ಮಾಡಿದ್ದೀನಿ ಈ ವಿಡಿಯೋನಲ್ಲಿ, ಅದರದ್ದು ಐ ಕಾರ್ಡ್ಸ್ ಅಥವಾ ಲಿಂಕ್ಸ್ ಇರುತ್ತೆ, ನೀವು ಹೋಗಿ ನೋಡ್ಕೊಬೋದು. ಯಾವುದೇ ಹೋಮ್ ರೆಮಿಡೀಸ್ನ ನೀವು ಟ್ರೈ ಮಾಡಿದ್ರು ಜಸ್ಟ್ ಒನ್ ಇದರಲ್ಲೇ ನಿಮಗೆ ಎಲ್ಲ ಆಗ್ಬಿಡ್ಬೇಕು ಆ ಥರ ಥಿಂಕ್ ಮಾಡಬೇಡಿ. ಹೋಮ್ ರೆಮಿಡೀಸ್ ಯಾವುದೇ ಆಗಲಿ ರಿಸಲ್ಟ್ ಕೊಡೋದು ನಿಧಾನ, ಬಟ್ ಅದ್ರದ್ದು ರಿಸಲ್ಟ್ ತುಂಬಾ ಒಳ್ಳೇದಿರುತ್ತೆ ಮತ್ತು ತುಂಬ ದಿನಕ್ಕೆ ಬರುತ್ತೆ. ಇವಾಗ ನಿಮ್ಮ ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ಸಿಂದ ಟ್ರೈ ಮಾಡಿ, ಅಥವಾ ಅದು ಸೈಡ್ ಎಫೆಕ್ಟ್ಸ್ ಆಗೋದು, ಅಥವಾ ಅದು ನಿಮ್ಗೆ ವರ್ಕ್ ಆಗದೆ ಇರೋದು, ಇಲ್ಲಾಂದರೆ ವರ್ಕ್ ಆದ್ರೂ ನಿಮ್ಮ ಸ್ಕಿನ್ ಡ್ಯಾಮೇಜ್ ಅಥವಾ ಡ್ರೈ ಸ್ಕಿನ್ ಆಗಿಬಿಡೋದು ಈ ಥರ ಎಲ್ಲ ಇರುತ್ತೆ. ಸೊ ನೋಡಿಕೊಂಡು ಯೂಸ್ ಮಾಡಿ, ಆದಷ್ಟು ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ. ನನ್ನ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಹೋಮ್ ರೆಮಿಡೀಸ್ ನಾನು ನಿಮಗೋಸ್ಕರ ಮಾಡಿ ಹಾಕ್ತೀನಿ. ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಹೆಣ್ಮಕ್ಳು ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ, ನಿಮ್ಮ ಲೈಕ್ ತುಂಬಾ ಇಂಪಾರ್ಟೆಂಟ್ ನನಗೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಯಾರು ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ನೋಡ್ತಿದ್ದೀರಾ ಅವರಿಗೆಲ್ಲ ಲೈಕ್ ಹಾರ್ಟ್ ಫುಲ್ ಆಫ್ ಥ್ಯಾಂಕ್ಸ್ ನನ್ನ ಕಡೆಯಿಂದ. ತುಂಬಾ ಖುಷಿಯಾಗುತ್ತೆ, ಬೇಗ ಬೇಗ ಗ್ರೋ ಆಗ್ತಿದ್ದೀನಿ ಅನಿಸುತ್ತೆ. ಅಷ್ಟೇ ಎಫರ್ಟ್ ಕೂಡ ಹಾಕ್ತಿದ್ದೀನಿ, ಲೈಕ್ ಮಗು ಇಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡೋದಷ್ಟು ಲೈಕ್ ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಇಲ್ಲ. ಲೈಕ್ ಈ ಕಡೆ ಮನೆ ಕೆಲಸ ಇರುತ್ತೆ, ಮಗು ನೋಡೋದಿರುತ್ತೆ, ಅದ್ರ ಜೊತೆ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ತುಂಬಾ ಕೆಲಸ ಆಗುತ್ತೆ. ಆದರೂ ಟ್ರೈ ಮಾಡ್ತಿದ್ದೀನಿ, ಏನಾದರೂ ಒಂದು ಮಾಡಬೇಕಂತೇಳಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.